guys, welcome back to my YouTube channel. ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರಜ್ಞಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ದೈವಸ್ಥಾನದ ವರ್ಷದ ಪೂಜೆ ನಡೀತಾ ಇದೆ. ನೋಡಿ, ಇಲ್ಲಿ ವರ್ಷ ತೋರಣ ಕಟ್ತಾ ಇದ್ದಾಳೆ. ಇದೆಲ್ಲ ನೀನೆ ಕಟ್ಟಿದ್ದ? ಅಲ್ಲ, ಆಯ್ತಾ, ಇವಳು ಸಹ ಕಟ್ತಾ ಇದ್ದಾಳೆ. ಇದು ಫಸ್ಟ್ ಟೈಮ್, ಯಾವ ಥರ ಆಗ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು. ಇವಳೆಲ್ಲ ಇವರೆಲ್ಲ ಹೇಳ್ತಿದ್ರು ತುಂಬ ಗ್ರ್ಯಾಂಡ್ ಆಗ್ತದೆ ಅಂತ. ನೋಡ್ತದೆ ಎಲ್ಲವರ ಖುಷಿ ಆಗ್ತದೆ. ಇವರು ನಮ್ಮ ದೈವಸ್ಥಾನದ ಭಟ್ರು ಪಿಂಕಿ ಅಪ್ಪ. ಯಶು ಎಂತ ಮಾಡ್ದ ನೋಡಿ, ಮಾವ ಮತ್ತೆ ಯಶು ಇಲ್ಲಿ ಕಬ್ಬು ಮತ್ತೆ ಬೆಲ್ಲ ಪೆರೆಸ್ತಿದ್ದಾರೆ. ಯಶು, ಇವತ್ತಿಗೆ ಆಗ್ತದ? ದಿ ಫೇಮಸ್ ಜಗ್ಗ ಚಿಕ್ಕ, ನೀವೆಂತ ಮಾಡುದು? ಡೆಕೋರೇಷನ್ ನೀವ್ ಮಾಡಿದ್ದ? ಎಲ್ಲ ಬಿಸಿ. ಹಾಯ್. ಇದು ಬೆಳಗ್ಗೆ, ಇವತ್ತು ಫುಲ್ ಎಲ್ಲ ಬಿಸಿ ಇದ್ದಾರೆ, ಎಲ್ಲ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ. ನಡೆಸ ಕೆಲಸ ಮಾಡ್ತೇನೆ, ಆದ್ರೂ ಸ್ವಲ್ಪ ಸೈಡ್ ಅಲ್ಲಿ ಲಾಕ್ ಮಾಡುದು. ನಮ್ಮ ಪುರೋಹಿತರು ಇದ್ದಾರೆ, ತಿಂಡಿ ತಿನ್ಲಿಕ್ಕೆ ರೆಡಿ ಆಗಿದ್ದಾರೆ. ನಿಮ್ಮದೆಂತ? ಪಂಚ್ ಇಟ್ಕೊಂಡು ಅದು ಸರಿ ಉಡ, ತೆಂಗಿನಕಾಯಿ ತೆಗಿಯೋ ಹೊರಗೆ ಆಗಿದೆ. ಇಲ್ಲಿ ಇಡ್ಲಿ ಬೇಯ್ತಾ ಉಂಟು. ಇಡ್ಲಿ ಬಂಡೆ ನಿನ್ನ ಮಕ್ಕಳಿಗೆ ಹಿರಿಯರನ್ನ ಗೌರವಿಸು, ಗುಣವನ್ನ ಬೆಳೆಸು, ಅವರು ಸಮಾಜವನ್ನ ಉಳಿಸ್ತಾರೆ ಅನ್ನೋ ಮಾತಿದೆ. ಅದೇ ತರ ನಾವು ನಮ್ಮ ಹಿರಿಯರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತೇವೆ. ಈ ಸಂಸ್ಕೃತಿ ಉಳಿಸಿ ಬೆಳೆಸಿ ಅಂತ ನಿಮ್ಮಲ್ಲೂ ಕೇಳ್ತಾ ಬನ್ನಿ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಜೊತೆಗೂಡಿದ್ರೆ ಹೇಗೆಲ್ಲ ಫನ್ ಮಾಡ್ತಾರೆ ಅಂತ ನೀವೇ ನೋಡಿ. ಎರಡು ಕಾಂಪಾರಿಗಳ ಒಂದೇ ಇಬ್ಬರು ಒಂದೇ ತರ ಕಾಣ್ತಿದ್ದೀರಿ, ಅದು ಕೂದಲ ಹಾಗೆ ಕಲರ್ಸ್ ಅದೇ. ನಕ್ಷತ್ರ ಊಟ ಮಾಡ್ದ? ನಕ್ಷತ್ರ
ನಕ್ಷತ್ರ ಚಾಕು ಚಾಕು ಹೇಳ್ಬೇಕು ಚಾಕು ಚಾಕು ಎಂತ ನಂದಿದೆ ನಿಮ್ ಮುಸ್ಕಾಕಿ ಸ್ಮೈಲ್ ಮಾಡಿ ಎಂತ ನಿಮ್ಮದು ವೀಡಿಯೋ ಮಾಡಬಾರ್ದು ಮಾರು ಬಡಿಸ್ಲಿಕ್ಕೆ ಅಂತ ಬಂದದ್ದು ಬಡಿಸಲಿಕ್ಕಿಂತ ಜಾಸ್ತಿ ಇಲ್ಲಿ ತಿಂತ ಇದ್ದಾರೆ ಬಡಿಸೋರ ತಿಂತಾರಾ ನಿಮ್ಗೆ ಸಂಬಳ ಕೊಡುದಿಲ್ವಾ ಬಡಿಸ್ಲಿಕ್ಕೆ ಉಪ್ಪು ಇವನು ಎಲ್ಲ ಗಡಿ ಗಡಿಗೆ ಉಪ್ಪು ನೋಡುದು ಇವನು ನೀವೇ ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಊಟ ಮಾಡ್ಲಿಕ್ಕಿಲ್ಲ ಮಾರೆ ಈಗ ಮನೆಯ ಪೊಂಜುನಕಲಿಂದ ಊಟ ಬಡಿಸೋರ್ ತರ್ಬೇಕು ಊಟ ಮಾಡೋರ್ ತರದಲ್ಲ ಎಲ್ಲಸ ಬಡಿಸೋರು ತಿನ್ನುದ ಎಲ್ಲ ಬಡಿಸೋರು ತಿನ್ನುದಕ್ಕೆ ಬಡಿಸ್ಲಿಕ್ಕೆ ನಿಂತದಲ್ಲ ತಿಂತಾರೆ ನೀವೆಂತ ಪೋಡಿ ತಿನ್ಲಿಕ್ಕೆ ಬಂದದ ನೀವ್ ಹಾಕ ಬಿದ್ದದಂತೆ ಹೌದು ಮಲಡಿ ಬಾವೆ ನುಗ್ದು ಅಣ್ಣಗೆ ಹೆಂಚಿನ ಎರಡು ಜನ ಕಲ ಸಾಮ್ರಾಜ್ಯ ಎಂತ ನಕ್ಷತ್ರ ಎಂತ ಹಾಯ್ ಹೇಗಿದ್ದಿ ಹಾಯ್ ಆಯಲ್ ನಿನ್ನ ಮಂಡೆ ಆಯಲ್ ನಿನ್ನ ಮಂಡೆ ಆಯಲ್ ನಿನ್ನ ಮಂಡೆ ನೋಡಿದ್ರಲ್ಲ ಈ ವಿಡಿಯೋ ಈ ವಿಡಿಯೋದಲ್ಲಿ ದೈವಸ್ಥಾನದ ಬಗ್ಗೆ ಫುಲ್ ಡೀಟೇಲ್ಸ್ ಇಲ್ಲ ಯಾಕಂದ್ರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಯಾರು ನಂಗೆ ಸಿಕ್ಕಿಲ್ಲ ಫುಲ್ ಬ್ಯುಸಿ ಇದ್ರು ಎಲ್ರು ಮುಂದೆ ಒಂದಿನ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ಇದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋನೂ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು